ನಮಸ್ಕಾರ ವೀಕ್ಷಕರೇ, ಎಂಆರ್ ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್ ಅಂಕಲಗಿ. ಇದೀಗ ಮುಖ್ಯಾಂಶಗಳು. ಗೋಕಾಕ ತಾಲೂಕಿನ ಕೊಳುವಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನ ಉದ್ಘಾಟನಾ ಸಮಾರಂಭ. ಗೋಕಾಕ ತಾಲೂಕಿನ ಕೊಳುವಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನದ ಉದ್ಘಾಟನಾ ಸಮಾರಂಭ ಹಾಗೂ ಕುಂಭಮೇಳ ಭವ್ಯ ಮೆರವಣಿಗೆ ಅತಿ ವಿಜೃಂಭಣೆಯಿಂದ ಜರುಗಿತು. 100ಕ್ಕಿಂತ ಹೆಚ್ಚು ಮಹಿಳೆಯರು ಈ ಒಂದು ಕುಂಭಮೇಳವನ್ನು ಹೊತ್ತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಮಿಕ ಮುಖಂಡರಾದ ಅಂಬಿರಾವ್ ಪಾಟೀಲ್, ಬಸನ್ಗೌಡ ಪಾಟೀಲ್, ಬಸವರಾಜ್ ಬಿರಾದಾರ್, ರಾಮಗೌಡ ಪಾಟೀಲ್, ನಿಂಗಪ್ಪ ಪಾಟೀಲ್, ಮಲ್ಲಪ್ಪ ಬಸಪ್ಪ ಪಾಟೀಲ್, ಬಸವರಾಜ್ ಸಿದ್ದಪ್ಪ ಪಾಟೀಲ್, ಪುಂಡಲಿಕ ಪಾಟೀಲ್, ಚನ್ನಪ್ಪ ಪಾಟೀಲ್, ಗೋಲಪ್ಪ ಬಿರಾದಾರ್ ಹಾಗೂ ಗೌಡಪ್ಪ, ಸಿದ್ದಪ್ಪ, ಬಸವರಾಜ್, ಲಕ್ಕಪ್ಪ, ಕೆಂಚನಗೌಡ, ಅಡಿವಪ್ಪ, ಬಾಲಪ್ಪ, ನಾಗಪ್ಪ ಹಾಗೂ ಊರಿನ ಹಿರಿಯ ಗಣ್ಯಮಾನ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಚಿನ್ ರಾವತ್, ಎಂಆರ್ ಕಟ್ಟಡ ಉದ್ಘಾಟನಾ ಹಾಗೂ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ನಮ್ಮ ಭಾಗದ ಶಾಸಕರ ಪರವಾಗಿ ಅಂಬಿರಾವ್ ಪಾಟೀಲ್ ಅವರು ಕಾರ್ಮಿಕ ಮುಖಂಡರು ಬಂದು ಉದ್ಘಾಟನಾ ಕಾರ್ಯಕ್ರಮ ಪಾಲ್ಗೊಂಡಿದ್ದರು. ಅವರು ನಮ್ಮನ್ನು ಎಲ್ಲ ಉದ್ದೇಶಿಸಿ ಗ್ರಾಮದೇವತೆಯ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಮಾರಂಭ ಯಶಸ್ವಿಯಾಗಲಿ ಶುಭವನ್ನ ಆದೇಶಿ ಹೋಗಿದ್ದಾರೆ. ಅದರಂತೆ ಗ್ರಾಮದ ಎಲ್ಲ ಮುಖಂಡರು, ಎಲ್ಲ ಹಿರಿಯರು, ಮಹಾಲಕ್ಷ್ಮಿ ಟ್ರಸ್ಟ್ದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಎಲ್ಲ ಸಮಾಜದ ಎಲ್ಲ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ಮಹಾಲಕ್ಷ್ಮಿ ದೇವಸ್ಥಾನ 10 ವರ್ಷಗಳಿಂದ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಕಟ್ಟಬೇಕನ್ನುವಂಥ ಒಂದು ಹಿಮ್ಮತ್ತಿನಿಂದ ಎಲ್ಲ ಗ್ರಾಮಸ್ಥರು ಇವತ್ತು ಭಾಳ ತುಂಬ ಒಂದು ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇದಕ್ಕಾಗಿ ಗ್ರಾಮದ ವತಿಯಿಂದ ಏನು ಒಂದು ಕಾರ್ಯಕ್ರಮ ಆಗೈತಿ ಇದಕ್ಕೆ ಎಲ್ಲ ಸಮಾಜ ಬಾಂಧವರಿಗೆ ಹಾಗೂ ಗ್ರಾಮದ ಎಲ್ಲ ಹಿರಿಯರಿಗೆ ಕಾರ್ಯಕ್ರಮ ಶುಭವನ್ನು ಕೋರುತ್ತಾ ಮುಂದಿನ ದಿನಗಳಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಇನ್ನೂ ಅತಿ ಒಂದು ಜೀರ್ಣೋದ್ಧಾರದ ಸಲುವಾಗಿ ನಾವು ಎಲ್ಲ ಗ್ರಾಮದ ಹಾಗೂ ಪಕ್ಷದ ಎಲ್ಲ ಹಿರಿಯರು ಕುಡ್ಕೊಂಡು ಇನ್ನೊಂದು ಕೆಲವೊಂದು ದೇವಿಯ ಒಂದು ಕಲ್ಯಾಣ ಮಂಟಪ ಸಹ ಒಂದು ಮಾಡುವಂಥ ವಿಚಾರವನ್ನು ಹಾಕಿಕೊಟ್ಟಿದ್ದೇವೆ. ಅದಕ್ಕೆಲ್ಲರೂ ತಾವು ಗ್ರಾಮದ ಮುಖಂಡರು ಕೈ ಜೋಡಿಸುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಅದು ಗ್ರಾಮದ ಶಾಸಕರು ಅವರು ಕೆಲಸಕ್ಕೆ ಅವರು ಏನೇ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟು ಹೇಳಿದ್ದಾರೆ. ಅದೇ ರೀತಿಯಾಗಿ ಗುಲಾಬಿ ಕಾಗಲ್ ಅವರು ಹಾಗೂ ಮಂಡಪ ಕೂಳ್ನ ಅವರು ಹಾಗೂ ಸಾನ್ನಿಧ್ಯ ತಾವುಗದ ಬಾಳೆಯ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿತ್ತು. ಅದೇ ರೀತಿಯಾಗಿ ನಮ್ಮ ಪಕ್ಕದ ಊರಂತ ಮಾತಿ ಗ್ರಾಮದ ಹಿರಿಯಾದಂಥ ಸಿದ್ದಪ್ಪ ಅವರು, ಮಜಪ್ಪ ಅವರು ಎಲ್ಲರೂ ಸಹ ಅವರು ಸಹ ನಮ್ಮ ಕಾರ್ಯಕರ್ತ ಕರೆಗೆ ಒಪ್ಪಿಟ್ಟು ಎಲ್ಲ ಕಾರ್ಯಕ್ರಮ ಪಡ್ಕೊಂಡಿದ್ದಾರೆ. ಅದಕ್ಕಾಗಿ ಎಲ್ಲರಿಗೂ ಕೋರಿ ನಾನು